ನಮಸ್ಕಾರ ಪಿ3 ನ್ಯೂಸ್ ಗೆ ಸ್ವಾಗತ ಈ ದಿನದ ಅಪ್ಡೇಟ್ಸ್ ಯುವಕರು ಹೆಚ್ಚು ಹೆಚ್ಚಾಗಿ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಆರೋಗ್ಯ ಪಡೆದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗುತ್ತೆ ಅಂತ ಸಮಾಜ ಸೇವಕ ಅರ್ಕೆರೆ ಮಂಜುನಾಥ ಗೌಡರು ಹೇಳಿದ್ದಾರೆ ಇಂದು ಕೋಡಿಕಣ್ಣೂರು ಗ್ರಾಮದಲ್ಲಿ ವಿನಾಯಕ ಯುವಕರ ಸಂಘವು ಆಯೋಜನೆ ಮಾಡಿದ 7ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ನ ಪ್ರಾಯೋಜಕತ್ವವನ್ನು ವಹಿಸಿ ಮಾತನಾಡಿದರು ಯುವಕರು ಓದುವ ಸಮಯದಲ್ಲಿ ಓದಬೇಕು ಆಡುವ ಸಮಯದಲ್ಲಿ ಆಡಬೇಕು ವಿಜಯೊಂದಿಗೆ ಕ್ರೀಡೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಮನುಷ್ಯ 18ರಿಂದ 35 ವರ್ಷಗಳ ತನಕ ಮನುಷ್ಯ ಆರೋಗ್ಯವಾಗಿದ್ದು ಈ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚಾಗಿ ಆರೋಗ್ಯದ ಅಭಿವೃದ್ಧಿಗೆ ಗಮನ ನೀಡುವಂತೆ ಕರೆ ನೀಡಿದರು ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಮಾಡುವ ಉದ್ದೇಶದಿಂದ ಬಂದಿದ್ದೇನೆ ಹೊರತು ಲಾಭ ಮಾಡುವ ಉದ್ದೇಶದಿಂದಲ್ಲ ಯುವಜನಾಂಗ ನನಗೆ ಒಂದು ಅವಕಾಶ ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿದಲ್ಲಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ತನು ಮನ ಧನವನ್ನು ಅರ್ಪಿಸೋದ್ರ ಮೂಲಕ ನಿಮ್ಮಗಳ ಋಣ ತೀರಿಸ್ತೇನೆ ಎಂದು ಭರವಸೆ ನೀಡಿದರು ಇನ್ನು ಯುವಜನಾಂಗವನ್ನು ಕ್ರೀಡೆಗಳ ಮೂಲಕ ಪ್ರೋತ್ಸಾಹಿಸುವುದು ತಪ್ಪೆ ದೇವಾಲಯಗಳ ಜೀವನಧಾರಕ್ಕೆ ಹಣ ನೀಡುವುದು ತಪ್ಪೆ ಇದು ನನ್ನ ವೈಯಕ್ತಿಕ ಹಾಗೂ ನನ್ನ ಮಾನಸಿಕ ಶಾಂತಿಗಾಗಿ ನಾನು ಮಾಡ್ತಾ ಇರುವ ಸಮಾಜ ಸೇವೆ ಇದರ ಬಗ್ಗೆ ಕಾಮೆಂಟ್ ಮಾಡುವ ಹಕ್ಕು ಯಾರಿಗೂ ಇಲ್ಲ ನಾನು ಕೋಲಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಂದವನು ಇಲ್ಲಿ ಏನನ್ನಾದರೂ ಗುರುತನ್ನ ಬಿಟ್ಟು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದು ನನಗೆ ಯಾವುದೇ ಆಸೆ ಆಮಿಷಗಳಿಲ್ಲ ಕೇವಲ ನಿಮ್ಮಗಳ ಸೇವೆ ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ನನಗೊಂದು ಅವಕಾಶ ಕೊಡುವ ಮೂಲಕ ನನ್ನನ್ನ ಸೇವಕರನ್ನಾಗಿ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಇನ್ನು ವೇದಿಕೆಯಲ್ಲಿ ಕೋಡಿಕಣ್ಣೂರು ಗ್ರಾಮದ ಮುಖಂಡರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹಾಗೂ ಯುವ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಈ ಕುರಿ ಮಂದಿ ಮಂದಿನಲ್ಲಿ ಹುಲಿ ಸೇರ್ಕೊಂಡ್ಬಿಡ್ತದೆ ಸಂವೇಕ ಅಂತ ಒಂದು ಕಡೆ ವಿಚಾರ ಹೇಳ್ತಾರೆ ಹುಲಿ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತದೆ ಅಣ್ಣ ಮಂದ್ ಹುಲ್ಲೇ ತಿಂತಾ ಇರ್ತದಂತೆ ಅದು ಆ ಕುರಿಗಳಿಗೂ ಇದು ನಮ್ನ ನಮ್ಗೆ ಸೇರಿದ್ದೆ ಅಂತ ಅನ್ಕೊಂಡಿರ್ತದೆ ಹಂಗೆ ಡಿ ವ್ಯತ್ಯಾಸಗಳು ಅಂದ್ರೆ ಮಯೂರ ಫಿಲಂ ನೋಡಿದಿರಲ್ಲ ಮಯೂರ ಮಯೂರ ವರ್ಮನ ಇತಿಹಾಸ ನೋಡಿದ್ರೆ ಆತ ಕ್ಷತ್ರಿಯ ಬ್ರಾಹ್ಮಣರ ಮನೆಯಲ್ಲಿ ಇರ್ತಾನೆ ಆದ್ರೆ ಬ್ರಾಹ್ಮಣರ ಸಂಸ್ಕಾರಗಳು ಮತ್ತೊಂದು ಮಗನ ಎಲ್ಲಾ ಕಲ್ತು ಹೋಯ್ತಾ ಅವನಲ್ಲಿ ಇರ್ತಕ್ಕಂಥ ಪೌರುಷ ಇದೆಯಲ್ಲ ಆ ಪೌರುಷ ಕ್ಷತ್ರಿಯ ಪೌರುಷ ಅದು ಆ ಕನಸಲ್ಲಿ ಅವ್ರ ತಾಯಿ ಬಂದು ಹೇಳ್ತಾಳೆ ತಾಯಿ ತೀರೋಗಿರ್ತಾಳೆ ತಾಯಿ ಬಂದು ಹೇಳ್ತಾಳೆ ಮಯೂರ ನಿನ್ನ ಕನ್ನಡ ರಾಜ್ಯದ ಸಿಂಹಾಸನ ನಿನಗೆ ಬೇಡವೇ ಕನ್ನಡ ರಾಜ್ಯದ ಸಿಂಹಾಸನ ನೀನು ಆಗಬಾರ್ದೆ ಇದು ನೀವದಿದ್ರು ಎದ್ದೇಳು ಅಂತ ಹೇಳಿ ಅವ್ರ ತಾಯಿ ಕನಸಲ್ಲಿ ಬಂದು ಹೇಳ್ತಾರೆ ಆ ಸೀನು ಕರ್ನಾಟಕದಲ್ಲಿ ಮತ್ತೊಬ್ಬ ರಾಜ್ಕುಮಾರ್ ಹುಟ್ಟು ಬರಲ್ಲಪ್ಪ ಮತ್ತೊಬ್ಬ ರಾಜ್ಕುಮಾರ್ ಹುಟ್ಟು ಬರಲ್ಲ ನನಗೆ ಯಾವುದೇ ವಿಚಾರ ಮಾತಾಡಿದ್ರು ಅದು ನೇರವಾಗಿ ಒಳ್ಕೊಂಡ್ಬಿಡುತ್ತೆ ಕೆಲವು ವಿಚಾರಗಳೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಯುವ ಮಿತ್ರರೇ ಗುಂಪು ಗುಂಪಾಗಿ ದಯಮಾಡಿ ಮಾತಾಡ್ಬಾರ್ದು ನೀವು ಬೇಕಾದ್ರೆ ಅಲ್ಲೇ ಮಾತಾಡೋದಲ್ಲೇ ನಿಂತ್ಕೊಡ್ರಿ ದಯಮಾಡಿ ನಂಗೆ ಯಾಕೆ ಅಂದ್ರೆ ನಾವ್ ಏನ್ ಇವಾಗ ಮಾತಾಡ್ತೀವಿ ಅದು ಇಡೀ ಆ ತಾಯಿ ಕೋಲಾರಮ್ಮ ನನಗೆ ಆಶೀರ್ವಾದ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಉನ್ನತ ಮಟ್ಟದಲ್ಲಿ ಇಡೀ ಕರ್ನಾಟಕದ ಭೂಪಟದಲ್ಲಿ ಎದ್ದು ಕಾಣಿಸೋ ರೀತಿಯಲ್ಲಿ ಮಾಡಿಸೋ ಶಕ್ತಿ ಹೆಚ್ಚು ನನಗಿದೆ ಬುಡುಬುಡಕ್ಕೆ ಬುಡುಬುಡಕ್ಕೆ ಗೆದ್ದು ಬಿಟ್ಟು ಹೋಗ್ಬಿಟ್ಟು ನಾನು ಮೋರಿ ಮಾಡಿದೆ ರೋಡ್ ಮಾಡಿದೆ ಅನ್ನೋದಲ್ಲ ಇವತ್ತು ನಿರ್ಮಾಣ ಮಾಡೋದು ಇನ್ನು ಬಹಳಷ್ಟಿದೆ ನಿರ್ಮಾಣ ಮಾಡೋದು ಬಹಳಷ್ಟು ನಾನು ಯಾರನ್ನು ಟೀಕೆ ಮಾಡೋದಿಲ್ಲ ಯಾವ ಗೊಡ್ಡ ಬೆದರಿಕೆಗಳಿಗೂ ಯಾವತ್ತೂ ನಾನು ಎದುರಂತ ಗಂಡಲ್ಲ ನಾನು ನಾನು ಆ ದೇವೇಗೌಡ ಕುಮಾರಣ್ಣಿಂಗೆ ನಾನು ಅವತ್ತು ನಾನು ಯಾವತ್ತೂ ಸಹಿತ ಭಯ ಪಡಲಿಲ್ಲ ನಾನು ಬಹಳ ನೇರವಾಗಿ ಮಾತಾಡ ನೇರವಾದಿ ನಾನು ಯಾರಿಗೋ ದಾರಿಗೆ ಹೋಗೋ ದಾಸೆಯನ್ನು ಭಯ ಬೀಳ್ತೀನಿ ನಾನು ಸಾಧ್ಯ ಇಲ್ಲ ಯುವಕರಿಗೆ ಕೋಲಾರದ ತಾಲೂಕಿನ ಯುವಕರಿಗೆ ನಾನು ಒಂದು ಸಲಹೆ ಒಂದು ಕರೆಯನ್ನ ಕೊಡ್ತೀನಿ ನೀವು ನನ್ನ ಎರಡು ಕಂಡಿದ್ದಂಗೆ ನನಗೆ ಒಂದು ಸಾರಿ ಆಶೀರ್ವಾದ ಮಾಡಿ ನನ್ನ ಮೇಲ್ಕೆತ್ತಿದ್ದೇ ಆದ್ರೆ ಕೋಲಾರದ ಕೀರ್ತಿಯನ್ನ ನಾನು ಕರ್ನಾಟಕದ ಭೂಪಟದಲ್ಲಿ ಮೇಲ್ಕೆತ್ತು ನಿಲ್ಲಿಸ್ತೀನಿ ಅದು ನನ್ನ ಆತ್ಮಸಾಕ್ಷಿಯಾಗಿ ಹೇಳೋ ಮಾತು ನನ್ನ ನಾಲ್ಗೆಯಿಂದ ಹೇಳೋ ಮಾತಲ್ಲ ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ಕೆಚ್ಚಿದ್ರೆ ಛಲ ಇದ್ರೆ ಹಠ ಇದ್ರೆ ನಿಮ್ಮತನ ಅನ್ನೋದಿದ್ರೆ ನನ್ನಂತವ್ರನ್ನ ರಾಜಕಾರಣದಲ್ಲಿ ಮೇಲಕ್ಕೆತ್ತಿ ಕೂರಿಸಿ ನಾನು ಒಂದೇ ಒಂದು ರೂಪಾಯಿ ಆ ಕೆಟ್ಟ ಹಣದ ಋಣವನ್ನು ನಾನು ತಿನ್ನೋದಿಲ್ಲ ನಾನು ಒಂದು ರೂಪಾಯಿ ಪರ್ಸೆಂಟೇಜ್ ತಿನ್ನಲ್ಲ ನಾನು ಒಂದು ರೂಪಾಯಿ ಏಜೆನ್ಸಿ ದುಡ್ಡು ತಿನ್ನಲ್ಲ ನಾನು ಯಾವ ಕಾರಣಕ್ಕೂ ಸಹಿತ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ ನಾನು ಎಲ್ಲರನ್ನು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನನ್ನ ಕೈಯಲ್ಲಿ ಆಗಿದಂತ ಕೆಲಸವನ್ನು ಎಲ್ಲ ಜನಾಂಗಕ್ಕೂ ನಾನು ಮಾಡ್ತೇನೆ
ನಾನ್ ಜಾತಿನಲ್ಲ ಒಕ್ಕಲಿಗನಾಗಿರಬಹುದು, ನಾನು ದಲಿತರಿಂದ ಹಿಡಿದು ಬ್ರಾಹ್ಮಣನ ತನಕ ನಾನು ಎಲ್ಲರನ್ನು ಸಮಾನವಾಗಿ ನೋಡುವಂತಹ ಬಸವಣ್ಣನ ರೀತಿಯಲ್ಲಿ ನೋಡುವಂತಹ ಆತ್ಮ ಇಟ್ಕೊಂಡಿರತಕ್ಕಂತ ವ್ಯಕ್ತಿ. ಮನುಷ್ಯನ ಆತ್ಮವೇ ದೇವರದು, ಆತ್ಮ ವಿಕಸನ ಮಾಡಿಕೊಳ್ಳಬೇಕು. ಆತ್ಮ ದೇವರು, ವ್ಯಕ್ತಿಗಳ ನಾವು ನಮಸ್ಕಾರ ಮಾಡೋದು ಅವರ ಆತ್ಮಕ್ಕೆ ನಮಸ್ಕಾರ ಮಾಡೋದು. ಆದ್ರಿಂದ ಆ ಆತ್ಮ ಪ್ರತಿಯೊಬ್ಬರಲ್ಲಿ ಇರೋದ್ರಿಂದ, ಮನುಷ್ಯನೇ ದೇವರ ಅಣು ಆಗಿರೋದ್ರಿಂದ, ಮನುಷ್ಯನ ದೇವರ ಅಂಶ ಇರೋದ್ರಿಂದ ಅವರನ್ನ ನಾವು ದೇವರಾಗಿ ಕಾಣ್ತೀವಿ. ಅದನ್ನ ಅವರು ಬೆಳೆಸ್ಕೊಳ್ಳೋದು, ಅಲ್ಲಿಗೆ ಉಳಿಸ್ಕೊಳ್ಳೋದು ಅದು ಅವ್ರಿಗೆ ಸೇರ್ತದೆ. ಆದ್ರಿಂದ ಯುವಕರು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀರಾ, ಸ್ವಂತ 35 ವರ್ಷ ತನಕ ಸಂತೋಷ ಪಡಿ. ಆದ್ರೆ ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ಚಿಕ್ಕಪ್ಪ ದೊಡ್ಡಪ್ಪದಿರು, ವಂಶದಲ್ಲಿ ಯಾರಿದಾರೋ ಅವ್ರ ಎಲ್ಲಾ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗಬೇಕು. ಅವರಿಗೆ ಸ್ಕೂಲ್ಗಾಗಲಿ, ಮದುವೆಗಾಗಲಿ, ಮನೆ ಕಟ್ಟೋದಾಗಲಿ, ತೊಂದರೆಗಳಾಗಲಿ, ಕಾಯಿಲೆಗಳಾಗಲಿ ನೀವು ಭಾಗಿಯಾಗಿ ಅವ್ರನ್ನ ಬದುಕಿಕೊಳ್ಳಬೇಕು. ಕೇವಲ ನಿಮಗಾಗಿ ನೀವು ಬದುಕಬೇಡಿ. ನೀವು ಕನಿಷ್ಠ ಪಕ್ಷ ನಿಮ್ಮ ವಂಶದಲ್ಲಿ ವಂಶವೃಕ್ಷ ಬರುತ್ತಲ್ಲ, ಆ ವಂಶವೃಕ್ಷಕ್ಕಾಗಿ ನೀವು ಸಹಾಯ ಮಾಡೋ ರೀತಿಯಲ್ಲಿ ನೀವು ಛಲ ತಗೊಳ್ಳಿ, ಸಂಕಲ್ಪ ತಗೊಳ್ಳಿ. ನೀವು ಮನೆ ಎತ್ಕೊಳ್ತೀನಿ, ನಾನು ಸಂಪಾದನೆ ಚೆನ್ನಾಗಿ ಮಾಡ್ತೀನಿ, ನಾನು ನನ್ನ ವಂಶವನ್ನ ಉದ್ಧಾರ ಮಾಡ್ತೀನಿ, ಅವರೆಲ್ಲರೂ ಚೆನ್ನಾಗಿ ಓದಿಸ್ತೀನಿ, ಒಳ್ಳೆ ಜ್ಞಾನಿಗಳನ್ನಾಗಿ ಮಾಡ್ತೀನಿ ಅಂತ ನೀವು ಸಂಕಲ್ಪ ತೊಟ್ಟುಕೊಂಡು ನಿಮ್ಮ ಮನೆಗೆ ಒಳ್ಳೆ ಮಗನಾಗಿ, ಒಳ್ಳೆ ಗಂಡು ಮಗನಾಗಿ ಬದುಕ್ರಿ ಅಂತ ಹೇಳಿ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ನಮ್ಮ ಬಾಬು ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ನನ್ನ ಮಾತಿಕ ಗೆಳೆಯರ ಬಳಗದಿಂದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ರು. ಎಲ್ಲ ಹುಡುಗರು ವಿಶಾಲವಾದಂತಹ ಪ್ರಾಕೃತಿಕವಾದಂತಹ ಈ ಬಯಲಿನಲ್ಲಿ ಸುತ್ತು ಗಿಡ ಮರಗಳಿದ್ದಾವೆ, ಮೇಲಿನ ವಾತಾವರಣ ಬಹಳ ಚೆನ್ನಾಗಿದೆ, ಪ್ರಕೃತಿ ಮೇಲ್ಮೈ ಬಹಳ ಆನಂದಕರವಾಗಿದೆ. ಇಲ್ಲಿ ಬಂದು ನೋಡಲಿಕ್ಕೆ, ಆಟ ಆಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲ ಯುವಕರು ಬಹಳ ಸಂತೋಷದಿಂದ ಆಟ ಆಡ್ತಾ ಇದ್ದಾರೆ. ಕೋಲಾರದ ಪ್ರತಿಯೊಬ್ಬ ಯುವಜನತೆಯು ಸಹಿತ ನನ್ನ ಎರಡು ಕಣ್ಣುಗಳಿದ್ದಂಗೆ ಖಂಡಿತವಾಗಲೂ ಸಹಿತ ಅವ್ರನ್ನ ನಾವು, ಇದು ಆಟ ಅನ್ನೋದು ಪ್ರವೃತ್ತಿ, ಅವರ ವೃತ್ತಿಯನ್ನು ಅಭಿವೃದ್ಧಿ ಮಾಡಬೇಕು, ಅವರನ್ನ ಎತ್ತಿ ನಿಲ್ಲಿಸಬೇಕು, ಯುವಕರು ತನ್ನ ಬದುಕನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಹೇಳಿ ನಾನು ಆಸೆ ಪಟ್ಟಿದ್ದೀನಿ. ಇಡೀ ಕೋಲಾರದ ಯುವಜನತೆಯಿದೆ, ಇಂಥ ಒಂದು ಟೂರ್ನಿಮೆಂಟ್ ಅಲ್ಲ, ಇಂಥ ನೂರಾರು ಟೂರ್ನಿಮೆಂಟ್ಗಳನ್ನ ಮತ್ತೆ ಮತ್ತೆ ನಾನು ಮಾಡ್ತೀನಿ. ನಾನು 50,000 ಕೊಟ್ಟು ಪೇಪರಲ್ಲಿ ಹಾಕ್ಸ್ಕೊಳ್ಳೋಕ್ಕಾಗಲಿ, ಅಥವಾ ಟಿವಿಗೆ ಕೊಡೋಕ್ಕಾಗಲಿ, ಯೂಟ್ಯೂಬ್ಗೆ ಕೊಡೋಕ್ಕಾಗಲಿ ನಾನು ಕೊಡ್ತಾ ಇಲ್ಲ. ನನ್ನ ಆತ್ಮತೃಪ್ತಿಯಿಂದ, ಸಂತೋಷದಿಂದ ನಾನು ಈ ಹುಡುಗರ ಜೊತೆ ಬೆರ್ತಾಗ ನಂಗೆ ಸಿಗುವಂಥ ಆನಂದ ತೃಪ್ತಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗುತ್ತೆ, ನನಗೂ ಸಂತೋಷ ಸಿಗುತ್ತೆ, ಅದರಿಂದ ಕೊಡ್ತಾ ಇದ್ದೀನಿ ಹೊರತು ಪೇಪರಲ್ಲಿ ಹಾಕ್ಸ್ಕೊಳ್ಳೋಕ್ಕಂತೂ ಖಂಡಿತ ಅಲ್ಲ. ಯಾರೂ ಅನ್ಯತಾ ಭಾವಿಸಬಾರ್ದು. ಇಡೀ ಕೋಲಾರ ಜನತೆಗೆ ಮುಂದಿನ ದಿನದಲ್ಲಿ ಯುವಕರು ಏನಿದ್ದಾರೆ, ಆ ಒಂದು 6 ವರ್ಷದ ಯುವಕರಿಂದ ಹಿಡಿದು 25-30 ವರ್ಷದ ಯುವಕರು ಏನಿದ್ದಾರೆ, ಪ್ರತಿಯೊಬ್ಬರನ್ನು ಪ್ರತಿಯೊಂದು ಮನೆಯಲ್ಲೂ ಗುರುತಿಸುವಂತಹ ಒಂದು ಕಾಲ ಬರ್ತದೆ. ಆ ಕಾಲ ಬರಲಿ. ಅವರಿಗೆ ಬದುಕನ್ನು ನಿರ್ಮಾಣ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ, ಹೇಳ್ಕೊಡ್ತೇನೆ. ಇವತ್ತೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ, ಕ್ರಿಕೆಟ್ ಆಡ್ರಿ, ವಾಲಿಬಾಲ್ ಆಡ್ರಿ, ಎಲ್ಲ ಥರದ ಆಟ ಆಡಿ ನಾನು ಉತ್ತೇಜನ ಕೊಡ್ತೀನಿ ಇಡೀ ಕೋಲಾರ ಜನತೆಗೆ, ಕೋಲಾರದ ವಿಧಾನಸಭಾ ಕ್ಷೇತ್ರ ಜನತೆಗೆ. ನಾನು ಈ ಮುಖಾಂತರವಾಗಿ ನಾನು ಹೇಳಿಕೆ ಕೊಡ್ತೀನಿ. ವರದಿ ಶಿವಕುಮಾರ್, ಕೋಲಾರ.